ಇದೇ ಮೊದಲ ಬಾರಿಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರಾವಳಿಯ ಗ್ರಾಮೀಣ ಕ್ರೀಡೆಯಾದ ಕಂಬಳ ನೆರವೇರಿದೆ ಕರಾವಳಿಗರು ಸೇರಿದಂತೆ ಲಕ್ಷಾಂತರ ಮಂದಿ ಕಂಬಳ ವೀಕ್ಷಿಸಿ ಖುಷಿ ಪಟ್ಟಿದ್ದಾರೆ ಕಂಬಳದಲ್ಲಿ ಕೋಣೆಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ವಿವಿಧ ವಿಭಾಗಗಳಲ್ಲಿ ಬಹುಮಾನ ಗಳಿಸುವ ಮೂಲಕ ಕೋಣೆಗಳು ಮಾಲೀಕರ ಗೌರವ ಹೆಚ್ಚುವಂತೆ ಮಾಡಿವೆ ಬೆಂಗಳೂರಿನಲ್ಲಿ ನಡೆದಂತಹ ಕಂಬಳದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ದಿಡುಪೆ ಪರಂಬೇರಿನ ನಾರಾಯಣ ಮಲೆಕುಡಿಯ ಅವರ ಕೋಣೆಗಳು ನೇಗಿಲು ಹಿರಿಯ ವಿಭಾಗದಲ್ಲಿ ಪ್ರಥಮ ಬಹುಮಾನ ಪಡೆದಿದೆ ಸಾವಿರಾರು ಜನರ ಜಯಘೋಷದ ನಡುವೆ ಪರಂಬೇರಿನ ಗುಂಡ ಮತ್ತು ಬಿಳಿಯೂರು ದಾಸ ಮಹಾರಾಜ ಕೆರೆಯಲ್ಲಿ ಜಯ ಗಳಿಸಿತು ಧನಂಜಯ ಗೌಡ ಸರಪಾಡಿ ಕೋಣೆಗಳನ್ನು ಓಡಿಸಿದ್ರು ಬೋಳದಗುತ್ತು ಮತ್ತು ನಾರಾಯಣ ಮಲೆಕುಡಿಯರ ಕೋಣೆಗಳು ಸೆಮಿಫೈನಲ್ ತಲುಪಿತು ನಾರಾಯಣ ಮಲೆಕುಡಿಯ ಅವರ ಕೋಣೆಗಳು ಗೆದ್ದು ಫೈನಲ್ ತಲುಪಿತು ನಂತರ ರೋಚಕವಾಗಿರುವಂತ ಫೈನಲ್ ಅಲ್ಲಿ ಮಹಾರಾಜ ಕೆರೆಯಲ್ಲಿ ಪರಂಬೇರು ನಾರಾಯಣ ಮಲೆಕುಡಿಯ ಅವರ ಕೋಣೆಗಳು ಮಹಾರಾಜ ಕೆರೆಯಲ್ಲಿ ಓಡಿ ಫೈನಲ್ ಗೆದ್ದಿತು अंतिम सुत्तिनल्ली गेद्द नारायण मलेकुडिया अवर कोणवु 1 लक्ष नगदु 16 ग्राम चिन्न मत्तु ट्रोफी गेद्दिदे भानुवार संजे 4:30 क्के बहुमान वितरणे नडेयितु बेंगळूरु कंबळ समिति अध्यक्ष अशोक कुमार राय सहित विविध गण्यरु बहुमान वितरिसिदरु बेंगळूरु कंबळदल्लि अंतिम सुत्तिगे तलुपि गेलुवु साधिसिद्द कोणगळोंदिगे प्रीति विश्वास नंबिकेगळु कूड गेद्दवु ಸಾಧಿಸಿದ್ದು ಕೋಣಗಳು ಮಾತ್ರ ಅಲ್ಲ ತಳ ಸಮುದಾಯದಿಂದ ಬಂದಂತ ಮಲೆಕುಡಿಯ ಸಮುದಾಯದ ಹೆಸರು ಆಗಿತ್ತು ಮಲೆಕುಡಿಯ ಸಮುದಾಯದ ಕೋಣ ಮಲೆಕುಡಿಯರ ಹೆಸರಿನಲ್ಲೇ ಬೆಂಗಳೂರು ಕಂಬಳದಲ್ಲಿ ಒಡಲೇಬೇಕೆಂದು ಪಣ ತೊಟ್ಟವರು ಮಂಗಳೂರಿನ ಜನಪರ ವಕೀಲ ದಿನೇಶ್ ಹೆಗ್ಡೆ ಉಳೆಪಾಡಿ ಇತ್ತೀಚೆಗಷ್ಟೇ ಬಂಗಾಡಿ ಪರಂಬೇರಿಗೆ ಭೇಟಿ ನೀಡಿದ ಅವರು ಕೋಣಗಳನ್ನು ನೋಡಿ ಬೆಂಗಳೂರು ಕಂಬಳದಲ್ಲಿ ಪಾಲು ಪಡೆಯಲೇಬೇಕೆಂದು ಪಣ ತೊಟ್ಟು ಬೆಂಗಳೂರಿಗೆ ಕಳಿಸುವ ವ್ಯವಸ್ಥೆ ಮಾಡಿದ್ದು ಮಾತ್ರವಲ್ಲ ಕಂಬಳ ಮುಗಿಯುವವರೆಗೆ ಜೊತೆಗೇ ಇದ್ದರು ಕೊನೆಗೂ ವಿಶ್ವಾಸ ಪ್ರೀತಿ ಗೆದ್ದಿತು ಮಲೆಕುಡಿಯರ ಕೋಣಗಳು ಕೂಡ ಫೈನಲ್ ಗೆದ್ದು ರಾಜ್ಯ ಮಟ್ಟದ ಕಂಬಳದಲ್ಲಿ ಮತ್ತೊಮ್ಮೆ ಮಲೆಕುಡಿಯರ ಕೋಣವನ್ನ ಮಲೆಕುಡಿಯರ ಹೆಸರಿನಲ್ಲೇ ಓಡಿಸಿ ಸಮುದಾಯದ ಹೆಸರನ್ನ ಮತ್ತೊಮ್ಮೆ ರಾಜ್ಯವ್ಯಾಪಿ ಕೇಳಿಸುವಂತೆ ಮಾಡಿದರು ಸಹಕಾರ ನೀಡಿದ ಪರಂಬೇರು ನಾರಾಯಣ ಮಲೆಕುಡಿಯರಿಗೂ ಕಂಬಳದ ಜತೆಯಾದ ಸಂಬಂಧಿಗಳಿಗೂ ಪ್ರಾಯೋಜಕತ್ವ ನೀಡಿ ಮಲೆಕುಡಿಯರ ಹೆಸರನ್ನ ರಾಜ್ಯವ್ಯಾಪಿ ಕೇಳಿಸುವಂತೆ ಮಾಡಿದಂತ ವಕೀಲ ದಿನೇಶ್ ಹೆಗ್ಡೆ ಉಳಿಪಾಡಿ ಕೂಡ ಇದೊಂದು ಮಾದರಿ ಕೆಲಸ ಸಮಾಜಕ್ಕೆ ನಿಜವಾಗಲೂ ಕೂಡ ಹೆಮ್ಮೆ ತರುವಂತದ್ದಾಗಿದೆ।